ಪ್ರೆಗ್ನೆಂಟ್ ಆಗಿರುವಂತ ಒಂದಷ್ಟು ಜನ ಮಹಿಳೆಯರನ್ನು ತೋರಿಸುವುದರೊಂದಿಗೆ ಈ ಸಿನಿಮಾ ಶುರುವಾಗುತ್ತೆ ಅಂಡ್ ಅವರೆಲ್ಲರೂ ಕೂಡ ಕುಡಿಯೋದಕ್ಕಂತ ನೀರನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಇನ್ನು ಅವರೆಲ್ಲರೂ ಕೂಡ ಆರ್ಕೊಳ್ತಾ ಇರುವಂತ ಮಾತುಕತೆಯಿಂದ ನಮಗೆ ಅವರು ಸರೋಗೇಟ್ ಮದರ್ಸ್ ಅಂತ ಗೊತ್ತಾಗುತ್ತೆ ಅಂದ್ರೆ ಅವರು ಮಗುವನ್ನ ಎತ್ತ ನಂತರ ಬೇರೆಯವರಿಗೆ ಆ ಮಗುವನ್ನ ಕೊಟ್ಟುಬಿಡುತ್ತಾರೆ ಮತ್ತು ಅದಕ್ಕೆ ಪ್ರತಿಫಲವಾಗಿ ಸಾಕಷ್ಟು ದುಡ್ಡನ್ನು ಕೂಡ ಸಂಪಾದಿಸಿಕೊಳ್ಳುತ್ತಾರೆ ಹೇಳಬೇಕಂದ್ರೆ ಇದನ್ನ ಬಾಡಿಗೆ ತಾಯ್ತನ ಅಂತ ಕರೆಯಲಾಗುತ್ತೆ ಇವರೆಲ್ಲರೂ ಕೂಡ ಬೇರೆಯವರ ಮಕ್ಕಳಿಗೆ ಗರ್ಭವನ್ನ ಬಾಡಿಗೆಗೆ ಕೊಟ್ಟು ಸಾಕಷ್ಟು ದುಡ್ಡನ್ನು ಗಳಿಸುತ್ತಾರೆ ಮತ್ತು ಅದರಿಂದ ಸಂತೋಷವಾಗಿ ತಮ್ಮ ಲೈಫ್ಗಳನ್ನು ಕಳೀತಾ ಇರ್ತಾರೆ ಸೋ ಇದೇಕ್ಕೆ ಇರಬೇಕಾದ್ರೆ ಒಬ್ಬ ಮಹಿಳೆ ಅವರ ಹತ್ರಕ್ಕೆ ಬಂದು ಒಬ್ಬ ಸರೋಗೇಟ್ ಮದರ್ ಅವರ ಕ್ಲೈಂಟ್ ಗಳಿಗೆ ಸಿಗದಂತೆ ಎಲ್ಲಿಗೋ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ ಸೀನ್ ಕಟ್ ಮಾಡಿದ್ರೆ ನಾವು ಒಬ್ಬ ಮಹಿಳೆ ತುಂಬಾ ಗರ್ಭಿಣಿಯಾಗಿದ್ದು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇರೋದನ್ನ ನೋಡ್ತೇವೆ ಇನ್ನು ಆಕೆ ಸರೋಗೇಟ್ ಮದರ್ ಆದ್ದರಿಂದ ಅವಳ ಹೊಟ್ಟೆಯೊಳಗೆ ಬೆಳೆಯುತ್ತಿರುವಂತ ಮಗುವಿನ ತಂದೆ ತಾಯಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಅವಳ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಇನ್ನು ಅವರ ಮಾತುಗಳ ಮೂಲಕ ಅಂದಾಜು ಮಾಡೋದಾದ್ರೆ ಆ ಮಗುವನ್ನ ಎತ್ತುಕೊಂಡು ಎಸ್ಕೇಪ್ ಆಗಿರುವಂತ ಸರೋಗೇಟ್ ಮದರ್ ಹೆಸರು ಜಾಸ್ಮಿನ್ ಪಟೇಲ್ ಸೋ ತಕ್ಷಣ ಪೊಲೀಸರು ಈ ಜಾಸ್ಮಿನ್ ಪಟೇಲ್ ಎಲ್ಲೋಗಿದ್ದಾಳೆ ಏನು ಅಂತ ಅವಳನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ ಮತ್ತೊಂದು ಕಡೆ ಜಾಸ್ಮಿನ್ ಪುಷ್ಕರ್ ಅನ್ನುವಂತ ಡಿಸ್ಟ್ರಿಕ್ಟ್ ಗೆ ಹೊರಟುಬಿಡ್ತಾಳೆ ಮತ್ತು ಅಲ್ಲೇ ಅವಳು ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಇನ್ನು ಈ ಕಡೆ ಪೊಲೀಸರು ಜಾಸ್ಮಿನ್ ಅನ್ನು ಹುಡುಕಿಕೊಂಡು ಅವಳ ಮದರ್ ಮನೆಗೆ ಬರ್ತಾರೆ ಹಾಗಾಕೆ ಪೊಲೀಸರಿಗೆ ಜಾಸ್ಮಿನ್ ನ ಕಥೆಯನ್ನ ಹೇಳ್ತಾಳೆ ಸೋ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಆ ಟೈಮಲ್ಲಿ ಜಾಸ್ಮಿನ್ ಹುಟ್ಟುವಾಗಲೇ ತುಂಬಾ ಕ್ಯೂಟ್ ಆದಂತ ನಗುವಿನೊಂದಿಗೆ ಹುಟ್ಟಿರ್ತಾಳೆ ಇನ್ನು ಅವಳಿಗೆ ಆಕೆ ಮದರ್ ಚಮೇಲಿ ಪಟೇಲ್ ಅಂತ ಹೆಸರನ್ನ ಇರ್ತಾಳೆ ಆದ್ರೆ ಅವಳಿಗೆ ಈ ಚಮೇಲಿ ಅನ್ನುವಂತ ಹೆಸರು ಇಷ್ಟವಾಗದೆ ಅವಳು ತನ್ನ ಹೆಸರನ್ನ ಜಾಸ್ಮಿನ್ ಪಟೇಲ್ ಅಂತ ಇಟ್ಕೊಳ್ತಾಳೆ ಆನಂತರ ಒಂದಿನ ಅವಳ ಮದರ್ ಇನ್ನೊಂದು 6 ತಿಂಗಳಲ್ಲಿ ನಮ್ಮ ಮನೆಗೆ ಇನ್ನೊಂದು ಮಗು ಬರುತ್ತೆ ಅಂತ ಹೇಳ್ತಾಳೆ ಯಾಕಂದ್ರೆ ಜಾಸ್ಮಿನ್ ನ ಮದರ್ ಪ್ರೆಗ್ನೆಂಟ್ ಇನ್ನು ಈ ವಿಷಯವನ್ನ ಕೇಳಿದಂತ ಆ ಚಿಕ್ಕ ಹುಡುಗಿ ಜಾಸ್ಮಿನ್ ತುಂಬಾ ಖುಷಿ ಪಡ್ತಾಳೆ ಮತ್ತು ಆವತ್ತಿನಿಂದಲೇ ಮುಂದೆ ಹುಟ್ಟುವಂತ ಮಗುವಿಗೋಸ್ಕರ ಕಾತರದಿಂದ ಕಾಯ್ತಾ ಇರ್ತಾಳೆ ಆದ್ರೆ ಒಂದಿನ ಜಾಸ್ಮಿನ್ ಪಟೇಲ್ ನ ಮದರ್ ಮತ್ತು ಫಾದರ್ ನಡುವೆ ನಡೆದಂತ ಜಗಳದಲ್ಲಿ ಜಾಸ್ಮಿನ್ ನ ಫಾದರ್ ಆತನ ಗರ್ಭಿಣಿ ಹೆಂಡತಿಯನ್ನು ಒದ್ದುಬಿಡ್ತಾನೆ ಇದರಿಂದಾಗಿ ಆಕೆ ತನ್ನ ಹೊಟ್ಟೆಯೊಳಗೆ ಇದ್ದಂತ ಮಗುವನ್ನ ಕಳ್ಕೊಬೇಕಾಗುತ್ತೆ ಇನ್ನು ಅದನ್ನು ನೋಡಿದಂತ ಈ ಚಿಕ್ಕ ಹುಡುಗಿಯಾದಂತ ಜಾಸ್ಮಿನ್ ತುಂಬಾ ನೊಂದ್ಕೊಂತಾಳೆ ಸೀನ್ ಕಟ್ ಮಾಡಿದ್ರೆ ಜಾಸ್ಮಿನ್ ಬೆಳೆದು ದೊಡ್ಡವಳಾಗಿರ್ತಾಳೆ ಇನ್ನು ಆಕೆಯ ಮನೆಗೆ ಒಂದಷ್ಟು ದೂರದಲ್ಲಿ ಸಮೀರ್ ಅನ್ನುವಂತ ವ್ಯಕ್ತಿ ದಿನಸಿ ಅಂಗಡಿಯೊಂದನ್ನ ನಡೆಸ್ತಾ ಇರ್ತಾನೆ ಇನ್ನು ಜಾಸ್ಮಿನ್ ಮೊದಲ ನೋಟದಲ್ಲಿ ಅವನನ್ನ ಇಷ್ಟಪಡತೊಡಗುತ್ತಾಳೆ ಆದ್ರೆ ಟ್ವಿಸ್ಟ್ ಏನಂದ್ರೆ ಆತನಿಗೆ ಅದಾಗಲೇ ಮದುವೆಯಾಗಿ 14 ವರ್ಷದ ಬೆಳೆದು ನಿಂತ ಮಗಳಿರ್ತಾಳೆ ಇನ್ನು ಆತನ ಮಗಳು ಕಾಜಲ್ ಹುಟ್ಟಿದಾಗಲೇ ಅವಳ ಮದರ್ ಸತ್ತು ಹೋಗಿರ್ತಾರೆ ಆದ್ರೆ ಜಾಸ್ಮಿನ್ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಆತನನ್ನೇ ಮದುವೆಯಾಗಬೇಕು ಅನ್ಕೊಂತಾಳೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಕಾಜಲ್ ಓದ್ತಾ ಇರುವಂತ ಸ್ಕೂಲಲ್ಲಿ ಜಾಸ್ಮಿನ್ ಕೂಡ ಓದ್ತಾ ಇರ್ತಾಳೆ ಆದ್ರೆ ಜಾಸ್ಮಿನ್ ಕಾಜಲ್ ನ ಸೀನಿಯರ್ ಆಗಿರ್ತಾಳೆ ಮತ್ತು ಆತನನ್ನ ಮನೆಗೆ ಕರ್ಕೊಂಡು ಹೋಗಿ ತಮ್ಮ ಮನೆಯವರ ಹತ್ರ ಮಾತಾಡ್ತಾಳೆ ಇನ್ನು ಅವಳ ಪೇರೆಂಟ್ಸ್ ಕೂಡ ಮಗಳ ಇಷ್ಟಕ್ಕೆ ಒಪ್ಪಿಕೊಂಡು ಮದುವೆ ಬಗ್ಗೆ ಮಾತಾಡೋದಕ್ಕಂತ ಸಮೀರ್ ಮನೆಗೆ ಹೋಗ್ತಾರೆ ಆ ಟೈಮಲ್ಲಿ ಸಮೀರ್ ಜಾಸ್ಮಿನ್ ಗೆ ಹೇಳ್ತಾನೆ ನನಗೆ ಅದಾಗಲೇ ಮದುವೆಯಾಗಿ ಹೋಗಿದೆ ಮತ್ತು 14 ವರ್ಷದ ಒಬ್ಬ ಮಗಳು ಕೂಡ ಇದ್ದಾಳೆ ಹಾಗಾಗಿ ನನ್ನ ಬಗ್ಗೆ ಇದೆಲ್ಲ ಗೊತ್ತಿದ್ದು ಕೂಡ ನನ್ನನ್ನ ಮದುವೆ ಆಗಬೇಕು ಅಂದ್ಕೊಳ್ತಾ ಇದೀಯಾ ಅಂತ ಹೇಳ್ತಾನೆ ಅದಕ್ಕೆ ಜಾಸ್ಮಿನ್ ಹೇಳ್ತಾಳೆ ನನಗೆಲ್ಲವೂ ಕೂಡ ಗೊತ್ತು ಅಸಲ್ ನಿನಗೆ ನನ್ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇದೆಯಾ ಇಲ್ಲೋ ಅನ್ನೋದನ್ನ ಮಾತ್ರ ಹೇಳು ಅಂತಾಳೆ ಆಗ ಸಮೀರ್ ಕೂಡ ಅವಳನ್ನ ಮದುವೆ ಆಗೋದಕ್ಕೆ ಒಪ್ಪಿಕೊಳ್ಳುತ್ತಾನೆ ಹೀಗೆ ಕೆಲವೊಂದಷ್ಟು ದಿನಗಳ ನಂತರ ಇಬ್ಬರಿಗೂ ಮದುವೆ ನಡೆದು ಹೋಗುತ್ತೆ ನಂತರ ಇಬ್ಬರು ಕೂಡ ಫಸ್ಟ್ ನೈಟ್ ಅನ್ನು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಇನ್ನು ಮಾರನೇ ದಿನ ಸಮೀರ್ ನ ಮಗಳು ಕಾಜಲ್ ಮತ್ತು ಜಾಸ್ಮಿನ್ ನಡುವೆ ಜಗಳ ನಡೆಯುತ್ತೆ ಯಾಕಂದ್ರೆ ಅವರಿಬ್ಬರ ವಯಸ್ಸು ಅತ್ತತ್ರ ಒಂದೇ ಆಗಿರೋದ್ರಿಂದ ಸಣ್ಣ ಸಣ್ಣದಕ್ಕೂ ಕೂಡ ಜಗಳ ಮಾಡ್ತಾ ಇರ್ತಾರೆ ಜೊತೆಗೆ ಕಾಜಲ್ ಜಾಸ್ಮಿನ್ ನನ್ನ ಅಮ್ಮ ಅಮ್ಮ ಅಂತ ಕರೀತಾ ರೇಗಿಸ್ತಾ ಇರ್ತಾಳೆ ಹೀಗೆ ದಿನಗಳು ಕಳೀತಾ ಕಳೀತಾ ಹೋಗ್ತವೆ ಆನಂತರ ಒಂದಿನ ಜಾಸ್ಮಿನ್ ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗುತ್ತೆ ಸೋ ಇದರಿಂದ ಸಿಟ್ಟಾಗಿ ಹೋದಂತ ಜಾಸ್ಮಿನ್ ಸಮೀರ್ ನನ್ನ ಹೊಡಿತಾ ಇರ್ತಾಳೆ ಇಷ್ಟು ಬೇಗ ನನ್ನನ್ನ ಪ್ರೆಗ್ನೆಂಟ್ ಮಾಡಿಬಿಟ್ಟೆ ಅಂತ ಆದ್ರೆ ಸಮೀರ್ ಅವಳಿಗೆ ಏನೇನೋ ಹೇಳಿದ್ದರಿಂದ ಮಗುವನ್ನ ಇರೋದಕ್ಕೆ ಒಪ್ಪಿಕೊಳ್ತಾಳೆ ಅಂಡ್ 9 ತಿಂಗಳ ನಂತರ ಜಾಸ್ಮಿನ್ ಗೆ ಒಬ್ಬ ಮಗ ಹುಟ್ಟತಾನೆ ಇನ್ನು ಆ ಮಗುವಿಗೆ ಅವರು ನವಲ್ ಅಂತ ಹೆಸರಿಡ್ತಾರೆ ಸೋ ಹೀಗೆ ನವಲ್ ಗೆ 5 ವರ್ಷಗಳು ತುಂಬಿದ ನಂತರ ಸಮೀರ್ ವ್ಯಾಪಾರಕ್ಕಂತ ಗುಜರಾತ್ ಗೆ ಹೋಗ್ತಾನೆ ಇನ್ನು ಈ ಕಡೆ ಕೆಲವು ದಿನಗಳ ನಂತರ ಜಾಸ್ಮಿನ್ ತನ್ನ ಬೀದಿಯಲ್ಲಿರುವಂತ ಒಬ್ಬ ಮಹಿಳೆಯ ಮನೆಗೆ ಫಾರಿನರ್ ಗಳು ಬಂದು ಹೋಗೋದನ್ನ ನೋಡ್ತಾಳೆ ಸೋ ಆಮೇಲೆ ಒಂದಿನ ಸಮೀರ್ ಜಾಸ್ಮಿನ್ ಗೆ ಕಾಲ್ ಮಾಡ್ತಾನೆ ಕಾಜಲ್ ಅನ್ನ ನೋಡೋದಕ್ಕಂತ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲರನ್ನು ಕೂಡ ಸರಿಯಾಗಿ ನೋಡ್ಕೊ ಅಂತ ಹೇಳ್ತಾನೆ ಆದ್ರೆ ಇಬ್ರು ಮಾತಾಡ್ತಾ ಮಾತಾಡ್ತಾ ಇರಬೇಕಾದ್ರೇನೆ ಫೋನ್ ಕಾಲ್ ಕಟ್ ಆಗಿ ಹೋಗುತ್ತೆ ಆನಂತರ ಜಾಸ್ಮಿನ್ ಮನೆಗೆ ಗಂಡಿನ ಕಡೆಯವರು ಬರ್ತಾರೆ ಇನ್ನು ಜಾಸ್ಮಿನ್ ಗಂಡಿನ ಕಡೆಯವರಿಗೆ ತುಂಬಾ ಚೆನ್ನಾಗಿ ಅತಿಥಿ ಸತ್ಕಾರಗಳನ್ನ ಮಾಡ್ತಾಳೆ ಸೋ ಇದರಿಂದಾಗಿ ಅವರು ಕೂಡ ಕಾಜಲ್ ಅನ್ನು ಒಪ್ಪಿಕೊಂಡು ಮದುವೆಗೆ ಓಕೆ ಅಂತಾರೆ ಆದ್ರೆ ಅದೇ ಸಮಯದಲ್ಲಿ ಸಮೀರ್ ನ ಫ್ರೆಂಡ್ ಒಬ್ಬ ಸಮೀರ್ ನ ಸೂಟ್ ಕೇಸ್ ಅನ್ನ ಹಿಡಿದುಕೊಂಡು ಮನೆಗೆ ಬರ್ತಾನೆ ಮತ್ತು ಆತ ಜಾಸ್ಮಿನ್ ಹತ್ರ ಮಾತಾಡ್ತಾ ನಾವು ಗುಜರಾತ್ ಅಲ್ಲಿ ಇದ್ದಾಗ ಭಯಂಕರವಾದಂತ ಭೂಕಂಪ ಸಂಭವಿಸಿತು ಮತ್ತು ಆ ಟೈಮಲ್ಲಿ ಸಮೀರ್ ಸತ್ತೋಗ್ಬಿಟ್ಟ ಅಂತ ಹೇಳ್ತಾನೆ ಇನ್ನು ಅವನ ಮಾತುಗಳನ್ನ ಕೇಳುತ್ತಲೇ ಜಾಸ್ಮಿನ್ ಶಾಕ್ ಆಗಿ ಹೋಗ್ತಾಳೆ ಆದ್ರೆ ಆಕೆ ಕಣ್ಣೀರನ್ನ ಹಾಕೋದಿಲ್ಲ ಯಾಕಂದ್ರೆ ಈಗ ಫ್ಯಾಮಿಲಿಯ ಜವಾಬ್ದಾರಿ ಎಲ್ಲವೂ ಕೂಡ ಈಗ ಅವಳ ಮೇಲೆ ಇದೆ ಸೀನ್ ಕಟ್ ಮಾಡಿದ್ರೆ ಜಾಸ್ಮಿನ್ ತನ್ನ ಗಂಡನ ಚಿತಾಭಸ್ಮವನ್ನ ಮಗನ ಕೈಯಿಂದ ನದಿಗೆ ಸಮರ್ಪಿಸಿ
ಕೂರಿಸಿ ಆತನ ಅಂತಿಮ ಸಂಸ್ಕಾರಗಳನ್ನು ಕಂಪ್ಲೀಟ್ ಮಾಡ್ತಾಳೆ. ಆನಂತರ ಜಾಸ್ಮಿನ್ ತನ್ನ ಗಂಡ ಸಮೀರ್ನ ಫೋಟೋಗೆ ಮತ್ತು ಆತನ ಮೊದಲ ಹೆಂಡತಿಯ ಫೋಟೋಗೆ ಹೂವಿನ ಹಾರಗಳನ್ನು ಹಾಕಿಡ್ತಾಳೆ. ಹಾಗೇನೆ ತನ್ನ ಲೈಫ್ ಕೂಡ ಇಲ್ಲಿಗೆ ಮುಗಿದೋಯ್ತು ಅನ್ಕೊಂಡು ಅವಳು ಮತ್ತು ಸಮೀರ್ ಇದ್ದಂತ ಫೋಟೋಗೂ ಕೂಡ ಅವಳು ಬದುಕಿರಬೇಕಾದ್ರೇನೆ ಆ ಫೋಟೋಗೆ ಹಾರವನ್ನು ಹಾಕ್ತಾಳೆ. ಇನ್ನು ಕಾಜಲ್ ತನ್ನನ್ನು ನೋಡೋದಕ್ಕೆ ಬಂದಿದ್ದಂತ ಅರ್ಜುನ್ ಜೊತೆ ಎಲ್ಲೆಂದರಲ್ಲಿ ಸುತ್ತಾಡ್ತಾ ಇರ್ತಾಳೆ. ಇನ್ನು ಅವರಿಬ್ಬರನ್ನ ನೋಡಿದಂತ ಜಾಸ್ಮಿನ್ ಅರ್ಜುನ್ ಹತ್ರ ಮಾತಾಡ್ತಾ ನಿಮ್ಮ ಅಪ್ಪ ಅಮ್ಮನನ್ನ ಇಲ್ಲಿಗೆ ಕರೆಸಿದ್ರೆ ನಾನೇ ಮಾತಾಡಿ ನಿಮ್ಮಿಬ್ಬರ ಮದುವೆಯನ್ನ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅರ್ಜುನ್ ಹೇಳ್ತಾನೆ ನನ್ನ ಪೇರೆಂಟ್ಸ್ ಈ ಮದುವೆಗೆ ಒಪ್ಪಿಕೊಳ್ಳೋ ತರ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಅವರಿಗೆ 5 ಲಕ್ಷ ವರದಕ್ಷಿಣೆಯನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಸಮೀರ್ ಅವರು ಸತ್ತೋಗಿರೋದ್ರಿಂದ ಜಾಸ್ಮಿನ್ ಇಂದ ದುಡ್ಡನ್ನು ಕೊಡೋದಕ್ಕಾಗೋದಿಲ್ವಾ ಏನೋ ಅನ್ಕೊಂಡು ನನಗೆ ಬೇರೆ ಸಂಬಂಧಗಳನ್ನು ನೋಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇನ್ನು ಅವನ ಮಾತುಗಳನ್ನ ಕೇಳಿದಂತ ಜಾಸ್ಮಿನ್ ಅವನನ್ನ ಬೈದು ಅಲ್ಲಿಂದ ಕಳಿಸಿಬಿಡ್ತಾಳೆ. ಆದ್ರೆ ಅವನು ಅಲ್ಲಿಂದ ಹೋದ ನಂತರ ಈ ಕಡೆ ಕಾಜಲ್ ಜಾಸ್ಮಿನ್ ಜೊತೆ ಜಗಳವನ್ನ ತೆಗಿತಾಳೆ. ಒಂದು ವೇಳೆ ನಾನು ಮದುವೆ ಅಂತ ಆಗೋದಾದ್ರೆ ಅವನನ್ನ ಮಾತ್ರ ಅಂತ ಕಡ ಖಂಡಿತವಾಗಿ ಹೇಳಿಬಿಡ್ತಾಳೆ. ಸೊ ಆನಂತರ ಜಾಸ್ಮಿನ್ ಎದುರು ಮನೆಯಲ್ಲಿ ಇರುವಂತಹ ಸೋಯಾ ಬಾನುವಿನ ಮನೆಗೆ ಹೋಗ್ತಾಳೆ. ನಿಮ್ಮ ಮನೆಗೆ ಇಷ್ಟೊಂದು ದುಡ್ಡು ವಸ್ತುಗಳು ಬರ್ತಾ ಇದ್ದಾವೆ, ಹಾಗಾಗಿ ನೀವೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಮೊದಲಿಗೆ ಸೋಯಾ ಬಾನು ಆ ವಿಷಯವನ್ನ ಹೇಳೋದಕ್ಕೆ ಸಂಕೋಚ ಪಡ್ತಾಳೆ. ಆದ್ರೆ ಆನಂತರ ಒಂದು ಅಡ್ರೆಸ್ ಅನ್ನು ಕೊಟ್ಟು ನೀನು ಈ ಅಡ್ರೆಸ್ ಗೆ ಹೋಗು, ನಿನಗೆಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ನಂತರ ಜಾಸ್ಮಿನ್ ಅಡ್ರೆಸ್ ಗೆ ಹೋಗ್ತಾಳೆ. ಸೋಯಾ ಬಾನು ಸರೋಗೇಟ್ ಮದರ್ ಆಗಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಆನಂತರ ಅವಳು ಅಲ್ಲಿದ್ದಂತ ಡಾಕ್ಟರ್ ಸನಾ ಜೊತೆ ಮಾತಾಡ್ತಾಳೆ. ಆಕೆ ಒಬ್ಬ ಸರೋಗೇಟ್ ಸ್ಪೆಷಲಿಸ್ಟ್, ಹೀಗಾಗಿ ಇವಳು ಎಲ್ಲಾ ವಿಷಯಗಳನ್ನು ಕೂಡ ತುಂಬಾ ಡೀಟೇಲ್ ಆಗಿ ಜಾಸ್ಮಿನ್ಗೆ ಹೇಳ್ತಾಳೆ. ಯಾರಿಗೆ ಮಕ್ಕಳಾಗುವಂತ ಸಾಧ್ಯತೆಗಳಿಲ್ಲವೋ ಅವರ ಅಂಡಾಣು ಮತ್ತು ವೀರ್ಯಾಣುಗಳನ್ನು ತೆಗೆದುಕೊಂಡು ಅದನ್ನ ಮಿಷನ್ ನ ಮೂಲಕ ಪರ್ಟಿಲೈಸ್ ಮಾಡಿ ಆನಂತರ ಸರೋಗೇಟ್ ಮದರ್ ಗರ್ಭದೊಳಕ್ಕೆ ಇಂಜೆಕ್ಷನ್ ಮೂಲಕ ಅದನ್ನ ಕಳಿಸ್ತಾರೆ ಅಂತ ಹೇಳ್ತಾಳೆ. ಹೀಗೆ ಅದು ಮಗುವಾಗಿ ಬೆಳೆದು ಮಗು ಹುಟ್ಟಿದ ನಂತರ ಅದನ್ನ ಅವರ ಪೇರೆಂಟ್ಸ್ ಗೆ ಒಪ್ಪಿಸ್ತಾರೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಸರೋಗೇಟ್ ಮದರ್ ಆಗಿರುವಂತಹ ಮಹಿಳೆಗೆ ತುಂಬಾ ದುಡ್ಡನ್ನು ಕೂಡ ಕೊಡ್ತಾರೆ ಅಂತ ಹೇಳ್ತಾಳೆ. ಇನ್ನು ಅವರ ಮಾತನ್ನ ಕೇಳುತ್ತಲೇ ಜಾಸ್ಮಿನ್ಗೂ ಕೂಡ ಒಂದು ಐಡಿಯಾ ಬರುತ್ತೆ. ಅಂಡ್ ಅವಳು ಕೂಡ ಸರೋಗೇಟ್ ಮದರ್ ಆಗಿ ಬದಲಾಗಿ ತುಂಬಾ ದುಡ್ಡನ್ನು ಮಾಡಬೇಕು ಅಂತ ಅನ್ಕೊಂತಾಳೆ. ಸೀನ್ ಕಟ್ ಮಾಡಿದ್ರೆ ಜಾಸ್ಮಿನ್ ಈ ವಿಷಯವನ್ನ ಕಾಜಲ್ ಹತ್ರ ಹೇಳ್ಕೊಳ್ತಾಳೆ. ಆದ್ರೆ ಕಾಜಲ್ ಮಾತ್ರ ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಒಂದ್ ವೇಳೆ ನೀನ್ ನನಗೆ ಮದುವೆ ಮಾಡದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಈ ತರದ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡ ಅಂತಾಳೆ. ಆದ್ರೆ ಜಾಸ್ಮಿನ್ಗೆ ಗೊತ್ತು ತಮ್ಮ ಫ್ಯಾಮಿಲಿ ನಡಿಬೇಕಂದ್ರೆ ಸರೋಗೇಟ್ ಮದರ್ ಆಗಲೇಬೇಕು ಅಂತ. ಸೊ ಹೀಗಾಗಿ ಅವಳು ಮಾರನೇ ದಿನ ಡಾಕ್ಟರ್ ಹತ್ರಕ್ಕೆ ಹೋಗಿ ನಾನು ಸರೋಗೇಟ್ ಮದರ್ ಆಗ್ತೀನಿ ಅಂತಲೂ ಮತ್ತು ಅದಕ್ಕಾಗಿ 50,000 ರೂಪಾಯಿ ದುಡ್ಡನ್ನು ಕೊಡಬೇಕು ಅಂತಲೂ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಬರೀ 50,000 ಅಲ್ಲ 2.5 ಲಕ್ಷ ದುಡ್ಡು ಕೊಡ್ತೀನಿ ಅಂತ. ಇನ್ನು ಆಕೆಯ ಮಾತುಗಳನ್ನ ಕೇಳಿದಂತ ಜಾಸ್ಮಿನ್ ತುಂಬಾ ಖುಷಿ ಆಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಸಿನಿಮಾದಲ್ಲಿ ಸರೋಗೇಟ್ ಮಗು ಬೇಕು ಅಂತ ಬಂದಿರುವಂತಹ ಗಂಡ ಹೆಂಡತಿಯನ್ನು ನೋಡ್ತೇವೆ. ಆದ್ರೆ ಅವರು ಸರೋಗೇಟ್ ಮದರ್ ಆಗುವಂತಹ ಮಹಿಳೆಗೆ ಕನಿಷ್ಠ ಗೌರವವನ್ನು ಕೂಡ ಕೊಡ್ತಾ ಇರೋದಿಲ್ಲ. ಅಂಡ್ ಅವರು ಆಕೆಯನ್ನು ಒಬ್ಬ ಕೆಲಸದವಳಂತೆ ನೋಡ್ತಾ ಇರ್ತಾರೆ. ನೀವು ಅವರ ಗರ್ಭವನ್ನ ಬಳಸಿಕೊಂಡು ಮಗುವನ್ನ ಪಡಿತಾ ಇದ್ದೀರಿ, ಹಾಗಾಗಿ ನೀವು ಅವರನ್ನ ಕೀಳಾಗಿ ನೋಡದೆ ಅಂತಹ ಮಹಿಳೆಯರನ್ನ ತುಂಬಾ ಗೌರವದಿಂದ ನೋಡ್ಬೇಕು ಅಂತ ಒಂದು ಮೆಸೇಜ್ ಪ್ಲೇ ಆಗುತ್ತೆ. ಆನಂತರ ಜಾಸ್ಮಿನ್ ಇನ್ನೊಂದು ಫ್ಯಾಮಿಲಿಗೆ ಸರೋಗೇಟ್ ಮದರ್ ಆಗಿರ್ತಾಳೆ. ಆ ಟೈಮಲ್ಲಿ ಅವಳ ಊರಲ್ಲಿರುವಂತಹ ತುಂಬಾ ಜನರು ಆಕೆಯನ್ನ ತುಂಬಾ ಬೈದಾಡಿಕೊಳ್ತಾರೆ. ಆದ್ರೆ ಜಾಸ್ಮಿನ್ ಅವರೆಲ್ಲರಿಗೂ ಕೂಡ ಕರೆಕ್ಟ್ ಆದಂತ ಉತ್ತರಗಳನ್ನೇ ಕೊಟ್ಟು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಇನ್ನು 9 ತಿಂಗಳುಗಳ ನಂತರ ಜಾಸ್ಮಿನ್ಗೆ ಒಂದು ಮಗು ಹುಟ್ಟುತ್ತೆ. ನಂತರ ಜಾಸ್ಮಿನ್ ಆ ಮಗುವನ್ನ ಅದರ ಫ್ಯಾಮಿಲಿಗೆ ಕೊಟ್ಟು ಬಿಡ್ತಾಳೆ. ಸೀನ್ ಕಟ್ ಮಾಡಿದ್ರೆ ಜಾಸ್ಮಿನ್ ಅದೇ ದುಡ್ಡಿನಿಂದ ಕಾಜಲ್ ಮದುವೆಯನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿ ಮುಗಿಸ್ತಾಳೆ. ಇನ್ನು ಆಕೆಯ ತ್ಯಾಗವನ್ನ ಗಮನಿಸಿದಂತಹ ಕಾಜಲ್ ನೀನು ಇಲ್ಲಿವರೆಗೂ ಏನೇ ಮಾಡಿದ್ರು ಕೂಡ ಅದನ್ನ ಕೇವಲ ನನಗೋಸ್ಕರನೇ ಮಾಡಿದೆ, ನನಗೆ ಮದುವೆ ಮಾಡೋದಕ್ಕೋಸ್ಕರನೇ ಇದೆಲ್ಲವನ್ನೂ ಕೂಡ ಮಾಡಿದೆ. ನಾನು ನಿನಗೆ ಈ ಮನೆಯಲ್ಲಿ ಇಷ್ಟೊಂದು ಟಾರ್ಚರ್ ಅನ್ನ ಕೊಟ್ಟರು ಕೂಡ ನೀನ್ ನನಗೆ ತಾಯಿ ಪ್ರೀತಿಯನ್ನೇ ಕೊಟ್ಟೆ ಮತ್ತು ನನ್ನ ಬದುಕಿಗೊಂದು ದಾರಿ ತೋರಿಸ್ತೇ ಅಂತ ಜಾಸ್ಮಿನ್ ಅನ್ನ ತಬ್ಬಿಕೊಂಡು ಅಳತಡೋಗ್ತಾಳೆ. ಸೊ ನಂತರ ಕಾಜಲ್ ಅತ್ತೆಯ ಮನೆಗೆ ಹೊರಟು ಹೋಗ್ತಾಳೆ. ಈ ಕಡೆ ಜಾಸ್ಮಿನ್ ಇನ್ನೊಂದು ಮಗುವಿಗೆ ಗರ್ಭ ಧರಿಸ್ತಾಳೆ ಮತ್ತು ಈ ಮಗುವನ್ನ ಎತ್ತು ಅವರಿಗೆ ಕೊಟ್ಟ ನಂತರ ಮತ್ತೆ ತಾನು ಸರೋಗೇಸಿ ಮದರ್ ಆಗಿ ಕೆಲಸವನ್ನ ಮಾಡಲೇಬಾರದು ಅಂತ ಫಿಕ್ಸ್ ಆಗ್ತಾಳೆ. ಹಾಗೇನೆ ಈ ಸರೋಗೇಟ್ ಮದರ್ ಕೆಲಸದಿಂದ ಬಂದಂತ ದುಡ್ಡಿನಿಂದ ತನ್ನ ಮಗ ನವಲ್ ನನ್ನ ಒಂದು ದೊಡ್ಡ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ನಾವು ದಿಯಾ ಮತ್ತು ರಾಹುಲ್ ನನ್ನ ನೋಡ್ತೇವೆ. ಇನ್ನು ಅವರಿಬ್ಬರಿಗೂ ಕೂಡ ಮಕ್ಕಳಾಗದೆ ಹೋಗಿರೋದ್ರಿಂದ ಅವರಿಬ್ಬರು ಕೂಡ ಜಾಸ್ಮಿನ್ ಬಗ್ಗೆ ತಿಳಿದುಕೊಂಡು ಅವಳನ್ನ ಮೀಟ್ ಮಾಡ್ತಾರೆ. ಆದ್ರೆ ಈಗ ಜಾಸ್ಮಿನ್ ಸರೋಗೇಸಿ ಮೂಲಕ ಮಕ್ಕಳನ್ನ ಇರೋದನ್ನ ಬಿಟ್ಬಿಟ್ಟಿದ್ದಾಳೆ ಅನ್ನೋದು ಅವರಿಬ್ಬರಿಗೆ ಗೊತ್ತಾಗುತ್ತೆ. ಹಾಗ ದಿಯಾ ವರ್ಗಿನವರು ತನ್ನ ಬಗ್ಗೆ ಮಾತಾಡ್ತಾ ಇದ್ದಂತೆ ವಿಷಯಗಳನ್ನೇ ಮನಸ್ಸಿಗೆ ಹಾಕಿಕೊಂಡು ಫ್ರಸ್ಟ್ರೇಟ್ ಆಗ್ತಾಳೆ ಮತ್ತು ಚಾಕುವನ್ನು ತೆಗೆದುಕೊಂಡು ಜಾಸ್ಮಿನ್ ಅನ್ನ ಬೆದರಿಸತೊಡಗ್ತಾಳೆ. ಆದ್ರೆ ನಂತರ ರಿಯಲೈಸ್ ಆಗಿ ತಾನು ಆತರ ಮಾಡಬಾರದು ಅನ್ಕೊಂತಾಳೆ ಮತ್ತು ಜಾಸ್ಮಿನ್ ಹತ್ರ ನಾನು ಮತ್ತು ರಾಹುಲ್ ಇಬ್ಬರು ಕೂಡ ಕಾಲೇಜ್ ಡೇಸ್ ಅಲ್ಲೇ ಲವ್ ಮಾಡ್ತಾ ಇದ್ವಿ, ಅಂಡ್ ಆ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಕೂಡ ಆಗಿದ್ದೆ. ಆದ್ರೆ ಆ ಟೈಮಲ್ಲಿ ನಮಗೆ ಮಗುವನ್ನ ಸಾಕುವಷ್ಟು ಜವಾಬ್ದಾರಿ ಇಲ್ಲದೆ ಹೋಗಿದ್ರಿಂದ ಅಬಾರ್ಷನ್ ಮಾಡಿಸ್ಕೊಂಡೆ. ಸೊ ಅದರಿಂದಾಗಿ ಈಗ ನನಗೆ ಮಕ್ಕಳು ಹುಟ್ಟುವಂತ ಚಾನ್ಸಸ್ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಇದೆಲ್ಲವನ್ನು ಕೂಡ ಹೇಳ್ಕೊಂಡ ನಂತರ ದಿಯಾ ಮತ್ತು ರಾಹುಲ್ ಜಾಸ್ಮಿನ್ ಹತ್ರ ಸಾರಿ ಕೇಳಿ ಹೊರಟು ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ದಿಯಾ ಮತ್ತು ರಾಹುಲ್ ಡಾಕ್ಟರ್ ಸನಾ ಹತ್ರ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅಲ್ಲಿಗೆ ಬಂದಂತ ಜಾಸ್ಮಿನ್ ನಾನ್ ನಿಮ್ಗೆ ಸರೋಗೇಟ್ ಮಾತಾಡೋದಕ್ಕೆ ರೆಡಿ ಅಂತಾಳೆ. ಇನ್ನು ಅವಳ ಮಾತುಗಳನ್ನ ಕೇಳಿ ಆ ದಂಪತಿ ತುಂಬಾ ಖುಷಿ ಆಗ್ತಾರೆ. ಸೊ ಕೆಲವು ದಿನಗಳ ನಂತರ ಜಾಸ್ಮಿನ್ ಮತ್ತೆ ಪ್ರೆಗ್ನೆಂಟ್ ಆಗ್ತಾಳೆ. ಸೊ ಇಲ್ಲಿ ನಾವು 11 ತಿಂಗಳ ನಂತರದ ಸೀನ್ ನೋಡ್ತೀವಿ. ಇನ್ನು ಜಾಸ್ಮಿನ್ ಒಂದಿನ ರಸ್ತೆಯಲ್ಲಿ ನಡೀತಾ ಬರ್ತಾ ಇರ್ಬೇಕಾದ್ರೆ ತಲೆ ಸುತ್ತಿ ಬಂದು ಕೆಳಗೆ ಬಿದ್ದು ಹೋಗ್ತಾಳೆ.
ನಂತರ ಅವಳನ್ನು ಆಸ್ಪಿಟಲ್ಗೆ ಸೇರಿಸ್ತಾರೆ ಮತ್ತು ಅಲ್ಲಿ ಅವಳನ್ನು ಚೆಕ್ ಮಾಡಿದಂತ ಡಾಕ್ಟರ್ ಹೇಳ್ತಾರೆ ನಿನ್ನ ಗರ್ಭದಲ್ಲಿ ಯಾವುದೇ ಕದಲಿಕೆಗಳು ಕೂಡ ಇಲ್ಲ ಒಂದು ವೇಳೆ ನಿನ್ನ ಹೊಟ್ಟೆಯಲ್ಲಿ ಮಗು ಇಲ್ಲದೇನೆ ಇರಬಹುದು ಅದರಿಂದಾಗಿನೇ ಯಾವುದೇ ಕದಲಿಕೆಗಳು ಕೂಡ ಇಲ್ಲ ಅಂತ ಹೇಳ್ತಾರೆ ಇನ್ನು ಈ ವಿಷಯವನ್ನ ತಿಳ್ಕೊಂಡಂತ ರಾಹುಲ್ ಮತ್ತು ದಿಯಾ ತುಂಬಾ ಸ್ಯಾಡ್ ಆಗಿ ಫೀಲ್ ಆಗ್ತಾರೆ ಮತ್ತೊಂದು ಕಡೆ ನಿದ್ದೆ ಮಾಡ್ತಾ ಇದ್ದಂತ ಜಾಸ್ಮಿನ್ ಕನಸಿನೊಳಕ್ಕೆ ಆಕೆಯ ಮದರ್ ಬಂದು ಜಾಸ್ಮಿನ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆಕೆಯ ಮದರ್ ಪ್ರೆಗ್ನೆಂಟ್ ಆಗಿರ್ತಾರೆ ಮತ್ತು ಆ ಟೈಮಲ್ಲಿ ಆದಂತ ಜಗಳದಿಂದ ಅವರಿಗೆ ಅಬರ್ಷನ್ ಆಗಿ ಮಗು ಸತ್ತುಹೋಗಿರುತ್ತೆ ಆದರೆ ಆಗ ಕಳೆದುಕೊಂಡಂತ ಮಗುವನ್ನೇ ಈಗ ನಿನ್ನ ಹೊಟ್ಟೆಯೊಳಕ್ಕೆ ಇಡ್ತಾ ಇದ್ದೀನಿ ಅಂತ ಅವಳ ಮದರ್ ಹೇಳ್ತಾರೆ ಸೋ ತಕ್ಷಣ ಜಾಸ್ಮಿನ್ ನಿದ್ದೆಯಿಂದ ಎದ್ದೇಳ್ತಾಳೆ ಮತ್ತು ಆ ಟೈಮಲ್ಲಿ ಅವಳ ಹೊಟ್ಟೆಯೊಳಗೆ ಆ ಮಗುವಿನ ಕದಲಿಕೆಗಳು ಗೊತ್ತಾಗ್ತಾ ಹೋಗ್ತವೆ ಅಂದ್ರೆ ಆ ಗರ್ಭದಲ್ಲಿ ಇರುವಂತ ಮಗು ತುಂಬಾ ಕ್ಷೇಮವಾಗಿದೆ ಅನ್ನೋದು ಗೊತ್ತಾಗುತ್ತೆ ಜಾಸ್ಮಿನ್ ಇಲ್ಲಿವರೆಗೂ ಕೂಡ ಸರೋಗಸಿ ಮೂಲಕ ತುಂಬಾ ಮಕ್ಕಳನ್ನ ಎತ್ತಿರ್ತಾಳೆ ಆದ್ರೆ ಯಾಕೋ ಏನೋ ಗೊತ್ತಿಲ್ಲ ಈ ಸಾರಿ ಗರ್ಭದಲ್ಲಿ ಇರುವಂತ ಮಗುವನ್ನ ತುಂಬಾ ಸ್ಪೆಷಲ್ ಆಗಿ ಫೀಲ್ ಆಗ್ತಾಳೆ ಸೋ ಹೀಗಾಗಿ ಅವಳು ಡಾಕ್ಟರ್ ಸನಾತ್ರ ಒಂದು ಹೆಲ್ಪ್ ಕೇಳ್ತಾಳೆ ಜನರಲ್ ಆಗಿ ಸರೋಗಸಿ ಅಗ್ರಿಮೆಂಟ್ ಪ್ರಕಾರ ಮಗು ಹುಟ್ಟಿದ ತಕ್ಷಣ ಅದನ್ನ ಅದರ ಪೇರೆಂಟ್ಸ್ ಗೆ ಕೊಟ್ಟುಬಿಡಬೇಕು ಆದ್ರೆ ಜಾಸ್ಮಿನ್ ಮಾತ್ರ ಈ ಬಾರಿ ತನಗೆ ಹುಟ್ಟುವಂತ ಮಗುವಿಗೆ ಒಂದಷ್ಟು ಕಾಲ ಬ್ರೆಸ್ಟ್ ಫೀಡ್ ಅನ್ನು ಮಾಡಿ ಆಮೇಲೆ ಅವರಿಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾಳೆ ಆದ್ರೆ ದಿಯಾ ಮಾತ್ರ ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಮಗು ಹುಟ್ಟಿದ ನಂತರ ಆಕೆ ಎದೆಯಲ್ಲನ ಮಗುವಿಗೆ ಕೊಡ್ತಾ ಹೋದ್ರೆ ಆಕೆಯಲ್ಲಿರುವಂತ ಗುಣಲಕ್ಷಣಗಳೇ ಆ ಮಗುವಿಗೂ ಕೂಡ ಬಂದ್ಬಿಡ್ತವೆ ಅಂತಾಳೆ ಇನ್ನು ಅದನ್ನ ಕೇಳಿಸಿಕೊಂಡಂತ ಈ ಜಾಸ್ಮಿನ್ ತುಂಬಾ ನೊಂದ್ಕೊಂತಾಳೆ ಸೋ ಹೀಗಾಗಿ ಅವಳು ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೇನೆ ಊರನ್ನೇ ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾಳೆ ಸೋ ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ ಇನ್ನು ವಾರಣಾಸಿಯನ್ನ ತಲುಪಿಕೊಂಡಿದ್ದಂತ ಜಾಸ್ಮಿನ್ ಅಲ್ಲಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಮತ್ತು ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಆ ಮಗುವನ್ನು ಬೆಳೆಸತೊಡಗುತ್ತಾಳೆ ಇನ್ನು ಈ ಕಡೆ ದಿಯಾ ಮತ್ತು ರಾಹುಲ್ ಜಾಸ್ಮಿನ್ ಇಲ್ಲಿಗೂ ಹೊರಟು ಹೋಗಿದ್ದರಿಂದ ಅವಳಿಗೋಸ್ಕರ ಎಲ್ಲಾ ಕಡೆ ಹುಡುಕಾಟ ತೊಡಗುತ್ತಾರೆ ಮತ್ತು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟು ಪೊಲೀಸರೊಂದಿಗೆ ಕೂಡ ಹುಡುಕ ತೊಡಗುತ್ತಾರೆ ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಸರೋಗೇಟ್ ಮದರ್ ಇಲ್ಲಿಗೂ ಓಡಿ ಹೋಗಿದ್ದರಿಂದ ಈ ಸರೋಗೇಟ್ ಮದರ್ ಗಳ ಮೇಲೇನೆ ಯಾರಿಗೂ ಕೂಡ ನಂಬಿಕೆ ಇರೋದಿಲ್ಲ ಇನ್ನು ಮಕ್ಕಳು ಬೇಕು ಅಂತ ಅಂಬಲಿಸಿ ಬರುವಂತ ದಂಪತಿಗಳೆಲ್ಲರೂ ಕೂಡ ಈ ಮಹಿಳೆಯರು ಕೂಡ ಜಾಸ್ಮಿನ್ ತರ ಎಲ್ಲಿ ಓಡೋಗ್ಬಿಡ್ತಾರೋ ಏನೋ ಅಂತ ಭಯಪಡ್ತಾ ಇರ್ತಾರೆ ಮತ್ತೊಂದು ಕಡೆ ಜಾಸ್ಮಿನ್ ಗೆ ಹುಟ್ಟಿದಂತ ಮಗುವಿಗೆ ಜಮಾಲ್ ಅಂತ ಹೆಸರಿಡ್ತಾಳೆ ಮತ್ತು ಅವನನ್ನ ಸಾಕಿ ಬೆಳೆಸ್ತಾ 4 ವರ್ಷಗಳು ಕಳೆದು ಹೋಗ್ತವೆ ಸೋ ಆನಂತರ ಒಂದಿನ ಪೊಲೀಸರು ಜಾಸ್ಮಿನ್ ಅನ್ನ ಹಿಡಿದುಕೊಳ್ತಾರೆ ಜೊತೆಗೆ 4 ವರ್ಷಗಳ ನಂತರ ದಿಯಾ ಮತ್ತು ರಾಹುಲ್ ತಮ್ಮ ಮಗುವನ್ನ ಮೀಟ್ ಮಾಡ್ತಾರೆ ಇನ್ನು ಅವರನ್ನ ನೋಡುತ್ತಲೇ ಆ ಚಿಕ್ಕ ಹುಡುಗ ಮಮ್ಮಿ ಡ್ಯಾಡಿ ಅಂತ ಕರೆಯತೊಡಗುತ್ತಾನೆ ನಿಜ ಹೇಳಬೇಕಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಜಾಸ್ಮಿನ್ ತನ್ನ ಮಗ ಜಮಾಲ್ನ ಅಪ್ಪ ಅಮ್ಮ ಯಾರು ಅನ್ನೋದನ್ನ ಫೋಟೋಗಳನ್ನ ತೋರಿಸುವುದರ ಮೂಲಕ ಮನವರಿಕೆ ಮಾಡ್ಕೊಡ್ತಾ ಬಂದಿರ್ತಾಳೆ ಮತ್ತು ಅವರೇ ನಿನ್ನ ಅಪ್ಪ ಅಮ್ಮ ಅಂತ ಆಗಿನಿಂದಲೂ ಕೂಡ ಹೇಳ್ತಾ ಬಂದಿರ್ತಾಳೆ ಇನ್ನು ಜಮಾಲ್ 4 ವರ್ಷಗಳಿಂದ ಜಾಸ್ಮಿನ್ ಜೊತೆಯಲ್ಲಿದ್ದರೂ ಕೂಡ ತನ್ನ ತಂದೆ ತಾಯಿಯನ್ನ ಗುರುತಿಡಿತಾನೆ ಇನ್ನು ಅದರಿಂದ ತುಂಬಾ ಖುಷಿಯಾದಂತಹ ರಾಹುಲ್ ಮತ್ತು ದಿಯಾ ತಮ್ಮ ಮಗನನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಆದ್ರೆ ಜಾಸ್ಮಿನ್ ಮಾಡಿದ ತಪ್ಪಿಗೆ ಜೈಲಲ್ಲೇ ಇರ್ತಾಳೆ ಇನ್ನು ಜಮಾಲ್ ರಾಹುಲ್ ಮತ್ತು ದಿಯಾ ಜೊತೆಯಲ್ಲಿದ್ದರೂ ಕೂಡ ಅವನಿಗೆ ಜಾಸ್ಮಿನ್ ಜೊತೆಗಿದ್ದಂತ ನೆನಪುಗಳೇ ಯಾವಾಗಲೂ ಸಪೋರ್ಟ್ ಆಗಿರ್ತವೆ ಜೊತೆಗೆ ಬರ್ತಾ ಬರ್ತಾ ಜಮಾಲ್ ಕೂಡ ರಾಹುಲ್ ಮತ್ತು ದಿಯಾ ಜೊತೆಯಲ್ಲಿ ಅಡ್ಜಸ್ಟ್ ಆಗಿ ಹೋಗ್ತಾನೆ ಹೀಗೆ 2 ವರ್ಷಗಳು ಕಳೆದು ಹೋಗ್ತವೆ ಮತ್ತು ಜೈಲಲ್ಲಿದ್ದಂತ ಜಾಸ್ಮಿನ್ ಕೂಡ ರಿಲೀಸ್ ಆಗಿ ಹೊರಕ್ಕೆ ಬರ್ತಾಳೆ ಸೀನ್ ಕಟ್ ಮಾಡಿದ್ರೆ ಜಾಸ್ಮಿನ್ ದಿಯಾ ಮನೆಗೆ ಹೋಗಿ ಅವರತ್ರ ಮಾತಾಡ್ತಾಳೆ ಆದ್ರೆ ದಿಯಾ ಮತ್ತು ರಾಹುಲ್ ಜಾಸ್ಮಿನ್ ಮನೆಗೆ ಬರುತ್ತಲೇ ಕೋಪದಿಂದ ಹುರಿದು ಹೋಗ್ತಾರೆ ಮತ್ತು ಈ ತಕ್ಷಣ ಮನೆಯಿಂದ ಹೊರಟು ಹೋಗುವಂತೆ ಅವಳನ್ನು ಬಯ್ಯತೊಡಗುತ್ತಾರೆ ಆದ್ರೆ ಜಾಸ್ಮಿನ್ ನನ್ನ ಜೊತೆಯಲ್ಲಿ ಜಮಾಲ್ ನನ್ನ ಕಳಿಸಿದ್ರೆ ಮಾತ್ರ ಇಲ್ಲಿಂದ ಹೋಗ್ತೀನಿ ಅಂತ ಆಟ ಹಿಡಿತಾಳೆ ಇನ್ನು ಕೊನೆಗೆ ಏನು ಕೂಡ ಮಾಡೋದಕ್ಕಾಗದಂತಹ ರಾಹುಲ್ ಜಾಸ್ಮಿನ್ ಗೆ ಒಂದು ಕಂಡೀಷನ್ ಅನ್ನು ಹಾಕ್ತಾನೆ ಹೇಗೂ ಜಾಸ್ಮಿನ್ ಇಂದ ತುಂಬಾ ದುಡ್ಡನ್ನ ಸಂಪಾದಿಸಕಾಗಲ್ಲ ಅನ್ಕೊಂಡು ನಾವು ಸರೋಗಸಿ ಮೂಲಕ ಜಮಾಲ್ ನನ್ನ ಪಡ್ಕೊಳ್ಳೋದಕ್ಕೆ ಹತ್ತತ್ರ 12 ಲಕ್ಷ ಖರ್ಚಾಗಿದೆ ನೀನೊಂದು ವೇಳೆ ಅಷ್ಟೊಂದು ದುಡ್ಡನ್ನ ನಮಗೆ ತಂದು ಕೊಡೋದಾದ್ರೆ ಜಮಾಲ್ ನನ್ನ ನೀನು ಕರ್ಕೊಂಡು ಹೋಗಬಹುದು ಅಂತ ಹೇಳ್ತಾನೆ ಇನ್ನು ಜಾಸ್ಮಿನ್ ಕೂಡ ಆ ಮಾತಿಗೆ ಒಪ್ಪಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ ಯಾಕಂದ್ರೆ ಜಮಾಲ್ ಅಂದ್ರೆ ಅವಳಿಗೆ ಅಷ್ಟೊಂದು ಇಷ್ಟವಿರುತ್ತೆ ಸೀನ್ ಕಟ್ ಮಾಡಿದ್ರೆ ಜಾಸ್ಮಿನ್ ಡಾಕ್ಟರ್ ಸನಾ ರನ್ನ ಮೀಟ್ ಮಾಡೋದಕ್ಕೆ ಅವರ ಕ್ಲಿನಿಕ್ ಗೆ ಹೋಗ್ತಾಳೆ ಆದ್ರೆ ಡಾಕ್ಟರ್ ಸನಾ ಮತ್ತು ಅಲ್ಲಿದ್ದಂತ ಕೆಲವೊಂದಷ್ಟು ಮಹಿಳೆಯರು ಅವಳನ್ನ ಚೆನ್ನಾಗಿ ಬೈತಾರೆ ನಿನ್ನಿಂದಾಗಿ ನಮಗೆ ಕ್ಲೈಂಟ್ ಗಳು ಸಿಗದೆ ಹೋದ್ರು ಒಂದ್ ವೇಳೆ ಸಿಕ್ಕಿದ್ರು ಕೂಡ ಎಲ್ಲರೂ ನಿನ್ನ ಬಗ್ಗೆನೇ ಬೆರಳು ತೋರಿಸ್ತಾರೆ ಅಂಡ್ ನಿನ್ನಿಂದಾಗಿ ನನ್ನ ಬಿಸ್ನೆಸ್ ಕೂಡ ಲಾಸ್ ಆಗಿ ಹೋಯ್ತು ಅಂತ ಹೇಳ್ತಾ ಹೋಗ್ತಾರೆ ಇದರಿಂದಾಗಿ ಒಂದು ಪ್ಲಾನ್ ಮಾಡಿದಂತ ಜಾಸ್ಮಿನ್ ಸರೋಗಸಿ ಬಗ್ಗೆ ಎಲ್ಲಾ ಕಡೆ ಅಡ್ವರ್ಟೈಸ್ ಮಾಡ್ತಾಳೆ ಒಂದಷ್ಟು ಪಾಂಪ್ಲೆಟ್ ಗಳನ್ನ ಪ್ರಿಂಟ್ ಮಾಡಿಸಿ ಮಕ್ಕಳಾಗದೇ ಇರುವಂತವರು ಯಾವ ದೇವಸ್ಥಾನಗಳಿಗೆ ಬಂದು ಬೇಡ್ಕೊಳ್ತಾರೋ ಅಲ್ಲೆಲ್ಲ ಈ ತರದ ಪಾಂಪ್ಲೆಟ್ ಗಳನ್ನ ಹಂಚ್ತಾಳೆ ಜೊತೆಗೆ ಒಂದು ಆಡ್ ಅನ್ನು ಕೂಡ ಶೂಟ್ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾಳೆ ಇನ್ನು ಅದನ್ನ ನೋಡಿದಂತಹ ಸರೋಗಸಿ ಮೂಲಕ ಮಕ್ಕಳನ್ನ ಪಡ್ಕೊಳ್ಬೇಕು ಅನ್ನುವಂತವರು ಡಾಕ್ಟರ್ ಸನಾ ಕ್ಲಿನಿಕ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತು ಸರೋಗಸಿ ಮದರ್ಸ್ ಅನ್ನ ಹುಡುಕಿಕೊಳ್ತಾರೆ ಆಗ ಜಾಸ್ಮಿನ್ ಅವರೆಲ್ಲರ ಜೊತೆ ಮಾತಾಡ್ತಾ ತಾನು ಮಾಡಿದಂತ ತಪ್ಪಿನ ಬಗ್ಗೆ ಹೇಳ್ಕೊಳ್ತಾಳೆ ನಿಮ್ಮ ಕಾಂಟ್ಯಾಕ್ಟ್ ಗಳ ಪ್ರಕಾರ ನಾವು ಮೆಷಿನ್ ಗಳಂತೆ ಬದಲಾಗಿ ಮಕ್ಕಳನ್ನ ಇರ್ತಾ ಇದೀವಿ ಆದ್ರೆ ನಾವು ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ಮತ್ತು ಮಗುವನ್ನ ಇರಬೇಕಾದ್ರೆ ನಮಗೂ ಕೂಡ ಕೆಲವೊಂದು ಎಮೋಷನ್ ಗಳು ಇರ್ತವೆ ಫೀಲಿಂಗ್ ಇರ್ತವೆ ಹಾಗಾಗಿ ನಮ್ಮ ಫೀಲಿಂಗ್ಸ್ ಗೂ ಕೂಡ ಒಂದಷ್ಟು ರೆಸ್ಪೆಕ್ಟ್ ಕೊಡಿ ಜೊತೆಗೆ ಸರೋಗೇಟ್ ಮದರ್ ಗಳಾಗುವಂತವರು ಮೆಷಿನ್ ಗಳಲ್ಲ ಅವರು ಕೂಡ ಮನುಷ್ಯರು ಅನ್ನುವಂತೆ ಗೌರವಿಸಿ ಅಂತ ಕೇಳ್ಕೊಳ್ತಾಳೆ ಇನ್ನು ಇದರಿಂದಾಗಿ ಡಾಕ್ಟರ್ ಸನಾಗೆ ಫುಲ್ ಆಗಿ ಪ್ರಾಫಿಟ್ಸ್ ಬಂದಿದ್ದರಿಂದ ಅದರಲ್ಲಿ ಒಂದಷ್ಟು ಶೇರ್ಸ್ ಅನ್ನ ಜಾಸ್ಮಿನ್ ಗೆ ಕೊಡ್ತಾರೆ
ಇನ್ನು ಅಷ್ಟೊಂದು ದುಡ್ಡನ್ನು ನೋಡಿದಂತ ಜಾಸ್ಮಿನ್ ತುಂಬಾ ಖುಷಿಯಾಗಿ ಒಂದಷ್ಟು ಪ್ರೆಗ್ನೆಂಟ್ ಆಗಿರುವಂತ ಮಹಿಳೆಯರನ್ನ ಕರೆದುಕೊಂಡು ದಿಯಾ ಮತ್ತು ರಾಹುಲ್ ಮನೆಗೆ ಹೋಗ್ತಾಳೆ ಮತ್ತು ದುಡ್ಡನ್ನು ಅವರ ಮುಂದಿಟ್ಟು ನನ್ನ ಮಗನನ್ನ ನನ್ನ ಜೊತೆಯಲ್ಲಿ ಕಳಿಸ್ಕೊಡಿ ಅಂತಾಳೆ ಆದರೆ ಜಾಸ್ಮಿನ್ ಇಷ್ಟೊಂದು ದುಡ್ಡನ್ನು ತರೋದಿಲ್ಲ ಅಂತ ಕಂಡೀಷನ್ ಹಾಕಿದಂತ ರಾಹುಲ್ ದಂಪತಿ ಇದರಿಂದ ಶಾಕ್ ಆಗ್ತಾರೆ ಮತ್ತು ಜಮಾಲ್ ನನ್ನ ನಿನ್ನ ಜೊತೆಯಲ್ಲಿ ಕಳಿಸೋದಕ್ಕಾಗಲ್ಲ ಅಂತ ಹೇಳಿ ಪೊಲೀಸರಿಗೆ ಕಾಲ್ ಮಾಡ್ತಾರೆ ಆದರೆ ಮನೆಗೆ ಬಂದಿರುವಂತ ಹೆಂಗಸರೆಲ್ಲರೂ ಕೂಡ ತುಂಬಾ ಗರ್ಭಿಣಿಯರು ಅನ್ನೋದನ್ನ ತಿಳ್ಕೊಂಡಂತ ಪೊಲೀಸರು ನಾವು ಅಲ್ಲಿಗೆಲ್ಲ ಬಂದು ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕಾಗಲ್ಲ ಅಂತಿರ್ತಾರೆ ಇನ್ನು ಏನು ಕೂಡ ಮಾಡೋದಕ್ಕಾಗದಂತ ರಾಹುಲ್ ಜಮಾಲ್ ನನ್ನ ಕೆಳಕ್ಕೆ ಕರೆಸಿ ನೀನು ಜಾಸ್ಮಿನ್ ಜೊತೆಯಲ್ಲಿ ಹೊರಟೋಗ್ತೀಯ ಅಂತ ಹೇಳ್ತಾನೆ ಆಗ ಜಮಾಲ್ ಜಾಸ್ಮಿನ್ ಹತ್ರಕ್ಕೆ ಬಂದು ನಾನು ಇಲ್ಲಿ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ಅಪ್ಪ ಅಮ್ಮ ನನ್ನನ್ನ ಏರೋಪ್ಲೇನ್ ಅಲ್ಲಿ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅಲ್ಲೇ ನನ್ನನ್ನ ಓದಿಸ್ತಾರಂತೆ ಆದ್ರೆ ಒಂದ್ ವೇಳೆ ನಾನು ನಿನ್ನ ಜೊತೆಯಲ್ಲಿ ಬಂದ್ಬಿಟ್ರೆ ಮತ್ತೆ ನಾನು ಅದೇ ಕೆಲೆಗಳಲ್ಲಿ ಬದುಕಬೇಕು ಅಂತ ಹೇಳ್ತಾನೆ ಯಾಕಂದ್ರೆ ಅವನು ಇದೆಲ್ಲವನ್ನೂ ಕೂಡ ಜಾಸ್ಮಿನ್ ಮತ್ತೆ ಜೈಲಿಗೆ ಹೋಗಬಾರದು ಅಂತಲೇ ಆಲೋಚನೆ ಮಾಡಿ ಹೇಳಿರ್ತಾನೆ ಯಾಕಂದ್ರೆ ಜಾಸ್ಮಿನ್ ಮನೆಯೊಳಗೆ ಬಂದಂತ ಸಂದರ್ಭದಲ್ಲಿ ಜಮಾಲ್ನ ಅಜ್ಜಿ ಮೊಮ್ಮಗನಿಗೆ ಹೇಳಿರ್ತಾರೆ ಒಂದ್ ವೇಳೆ ಜಾಸ್ಮಿನ್ ನಿನ್ನನ್ನ ಮತ್ತೆ ಕರ್ಕೊಂಡು ಹೋದ್ರೆ ಅವಳನ್ನ ಜೈಲಿಗೆ ಹಾಕಿಬಿಡ್ತಾರೆ ಅಂತ ಸೋ ಹಾಗಾಗಿ ಇದೆಲ್ಲವನ್ನೂ ಕೂಡ ಆಲೋಚನೆ ಮಾಡಿದಂತಹ ಜಮಾಲ್ ನಾನು ನಿನ್ನ ಜೊತೆ ಬರೋದಿಲ್ಲ ಅಂತ ಜಾಸ್ಮಿನ್ಗೆ ಹೇಳಿರ್ತಾನೆ ಇನ್ನು ಅವನ ಮಾತನ್ನ ಕೇಳಿದಂತೆ ಜಾಸ್ಮಿನ್ ತುಂಬಾ ನೋಡ್ಕೊಂತಾಳೆ ಆದ್ರೆ ಜಮಾಲ್ ರಾಹುಲ್ ಮತ್ತು ದಿಯಾ ಜೊತೆಯಲ್ಲಿ ಇರೋದೇ ಕರೆಕ್ಟ್ ಅಂತಕೊಂಡು ಇನ್ಮೇಲಿಂದ ನೀವೇ ಅವನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ಜಾಸ್ಮಿನ್ ಸರೋಗೇಟ್ ಮದರ್ಸ್ ಎಲ್ಲರೂ ಕೂಡ ಮತ್ತೆ ಮೀಟ್ ಆಗೋದಕ್ಕೆ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾಳೆ ಆಮೇಲೆ ಎಲ್ಲರೂ ಕೂಡ ಅವರಿಗೆ ಹುಟ್ಟಿದಂತ ಮಕ್ಕಳನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ ಇನ್ನು ದಿಯಾ ಕೂಡ ಜಮಾಲ್ನನ್ನ ಅಲ್ಲಿಗೆ ಕರ್ಕೊಂಡು ಬಂದು ಜಾಸ್ಮಿನ್ ಜೊತೆಯಲ್ಲಿ ಬಿಡ್ತಾಳೆ ಸೋ ಇದರಿಂದಾಗಿ ಜಾಸ್ಮಿನ್ ಕೂಡ ತುಂಬಾ ಖುಷಿ ಆಗ್ತಾಳೆ ನಂತರ ರಾಹುಲ್ ಮತ್ತು ದಿಯಾ ಇಬ್ಬರು ಕೂಡ ಜಾಸ್ಮಿನ್ಗೆ ತಮ್ಮ ಫ್ಯಾಮಿಲಿಯಲ್ಲಿ ಒಂದು ಸ್ಥಾನವನ್ನ ಕೊಟ್ಟು ಎಲ್ಲರೂ ಜೊತೆಯಲ್ಲಿ ಒಂದು ಗ್ರೂಪ್ ಫೋಟೋವನ್ನ ತೆಗೆಸಿಕೊಳ್ತಾರೆ ಅಂಡ್ ಇದರೊಂದಿಗೆ ಈ ಸಿನಿಮಾ ಕೂಡ ಎಂಡ್ ಆಗುತ್ತೆ ನಮಸ್ಕಾರ